ಹಿಂದೆ ಭಾರತೀಯ ಜನತಾ ಪಕ್ಷ ಬಿಜೆಪಿಯವರೇ ಅಲ್ಲಿಯ ಕೆಲವು ಮುಖಂಡರು ಯುವ ನಾಯಕರು ಈ ಬ್ಯಾನರ್ ಕಲ್ಚರ್ ಬ್ಯಾನ್ ಆಗಬೇಕು ಈ ರೀತಿಯ ಬ್ಯಾನರ್ಸ್ಗಳನ್ನು ಹಾಕಬಾರ್ದು ಯಾಕಂತಂದರೆ ಇವತ್ತು ಎಕೋ ಫ್ರೆಂಡ್ಲಿ ನೇಚರನ್ನು ನಾವು ಫಾಲೋ ಮಾಡಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಬ್ಯಾನರ್ಸ್ಗಳು ಏನು ಮಾಡಿರ್ತಾರೆ ಅದು ಬಯೋಡಿಗ್ರೇಡೇಬಲ್ ಅಲ್ಲ ಅಂದರೆ ವರ್ಷಾನುಗಟ್ಟಲೆ ಟೈಮ್ ತೊಗೊಳುತ್ತೆ ಡಿಗ್ರೇಡ್ ಆಗಲಿಕ್ಕೆ ಅಂದ್ಬಿಟ್ಟು ಬ್ಯಾನರ್ ಹಟಾವು ಅನ್ನುವಂಥ ಅಭಿಯಾನವನ್ನು ನಮ್ಮ ಸನ್ಮಾನ್ಯ ಬಿಜೆಪಿಯ ಒಬ್ಬರು ಲೀಡರ್ ಆದಂಥ ಶೆಟ್ಟರು ಮಾಡಿರ್ತಾರೆ. ಬಟ್ ಇವತ್ತು ನೋಡಿದ್ರೆ ಈ ಥರದ ಬ್ಯಾನರ್ಗಳು ಬಿ ಜೆ ಪಿ ಭಾರತೀಯ ಜನತಾ ಪಕ್ಷದ್ದೇ ನೀವು ನೋಡ್ಬೋದು. ಸೊ ಇದು ಏನು ಮರ್ಮ ಅನ್ನುವಂಥದ್ದು ನನಗಂತೂ ಗೊತ್ತಾಗ್ತಿಲ್ಲ. ಆಲ್ರೆಡಿ ನಾಳೆ ಅಮಿತ್ ಶಾ ಅವರು ಬರ್ತಿದ್ದಾರೆ ಬೆಂಗಳೂರಿಗೆ, ಸೆಕ್ಯೂರಿಟಿ ಎಲ್ಲ ಫುಲ್ ಟೈಟ್ ಆಗಿದೆ ನೀವು ನೋಡ್ಬೋದು. ಸೆಕ್ಯೂರಿಟಿ ಟೈಟ್ ಜೊತೆಗೆ ಎಲ್ಲಿ ನೋಡಿದರೂ ಸಹ ತಾಜ್ ವೆಸ್ಟರ್ನ್ ಮುಂದೆ ಬ್ಯಾನರ್ಗಳು, ನಮ್ಮ ಸಿ ಎಂ ಅವರ ನಿವಾಸದ ಮುಂದೆ ಸಹ ಎರಡೆರಡು ಬ್ಯಾನರ್ ಅದು ಕೃಷ್ಣ ಹತ್ರ. ಎಷ್ಟು ಯಾವ ರೇಂಜ್ಗೆ ಈ ಒಂದು ಬ್ಯಾನರ್ ಕಲ್ಚರ್ ಅನ್ನುವಂಥದ್ದು, ಒಂದು ರೋಡಿಗೆ ಇಂತಿಷ್ಟು ಬ್ಯಾನರ್ ಅಂದರೆ ಎಷ್ಟು ನಾನ್ ಬಯೋಡಿಗ್ರೇಡಬಲ್ ವೇಸ್ಟನ್ನು ನಾವಿಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ಏನಂದರೆ ಊರಿಗೆಲ್ಲ ಒಂದು ನ್ಯಾಯ, ರಾಜಕಾರಣಿಗಳಿಗೆ ಇನ್ನೊಂದು ನ್ಯಾಯ ಅನ್ನುವಂಥದ್ದು ಇವತ್ತು ನಾನು ಸ್ಪಷ್ಟವಾಗಿ ಕಾಣಬಲ್ಲೆ. ಅದು ಯಾವುದೇ ಮಹಾನ್ ಮುಖಂಡ ಇರಲಿ ಒಂದು ನ್ಯಾಯ ಅನ್ನುವಂಥದ್ದು ಎಲ್ರಿಗೂ ಒಂದೇ ರೀತಿಯಾಗಿರಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆದರೆ ಊರಿಗೆಲ್ಲ ಒಂದು ನ್ಯಾಯ ಬಿ ಜೆ ಪಿಗೆ ಒಂದು ನ್ಯಾಯ, ಊರಿಗೆಲ್ಲ ಒಂದು ನ್ಯಾಯ ಕಾಂಗ್ರೆಸ್ಸಿಗೆ ಒಂದು ನ್ಯಾಯ ಅನ್ನೋ ಥರ ಎಲ್ಲರಿಗೂ ಅಂದರೆ ಈ ಒಂದು ಸರ್ಕಾರನ ಸ್ಪೆಸಿಫೈ ಮಾಡೋದ್ರಕ್ಕಿಂತ ನಾನು ರೂಲಿಂಗ್ ಪಾರ್ಟಿಗೆ ಮತ್ತೊಂದು ನ್ಯಾಯ ಅನ್ನೋ ಥರ ಇದು ಯಾವತ್ತೂ ಆಗಬಾರ್ದು ನನ್ನ ಪ್ರಕಾರ. ಸಮಾಜದಲ್ಲಿ ಒಂದು ಸದೃಢ ಸಮಾಜವನ್ನು ನಾವು ಕಟ್ಟಬೇಕು ಅಂತಂದರೆ ಈ ರೀತಿಯ ತಾರತಮ್ಯ ಆದರೆ 100% ಆಗಿ ಯಾವುದೇ ರೀತಿಯ ಸದೃಢ ಸಮಾಜವನ್ನು ಕಟ್ಟೋದಿಲ್ಲ. ಇದು ಕೇವಲ ಅಮಿತ್ ಶಾ ಅವರ ವಿಷಯದಲ್ಲಿ ಮಾತ್ರ ಆಗಿಲ್ಲ ಅಥವಾ ಪೊಲಿಟಿಕಲ್ ವಿಷಯದಲ್ಲಿ ಆಗಿಲ್ಲ, ಕೆಲವು ಫಿಲಮ್ಗಳ ವಿಚಾರದಲ್ಲಿ, ಫಿಲಮ್ ಇಂಡಸ್ಟ್ರಿಯ ಕೆಲವು ಮಹನೀಯರ ವಿಚಾರದಲ್ಲೂ ಸಹ ಆಗಿದೆ. ಬಟ್ ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತಿಲ್ಲ. ಧ್ವನಿ ಎತ್ತಕ್ಕವರು ತಾಕತ್ತಿಲ್ವೋ ಅಥವಾ ಧ್ವನಿ ಎತ್ತಿದ್ರೆ ಏನು ನಮ್ಮ ಕತೆ ಅನ್ಕೋತಾರೋ ಏನೋ ನನಗೆ ಗೊತ್ತಿಲ್ಲ. ಆದರೆ ನಾನಂತೂ ಧ್ವನಿ ಎತ್ತೇ ಎತ್ತಿದ್ದೀನಿ. ಯಾಕಂದರೆ ನಾವು ಇವತ್ತೇನಾದರೂ ನಮ್ಮ ನೇಚರನ್ನು ನಿಜವಾಗ್ಲೂ ಸೇವ್ ಮಾಡಿಲ್ಲ ಅಂತಂದರೆ ನಾಳೆ ಸೇವ್ ಮಾಡೋಕ್ಕಾಗಲ್ಲ. ಈ ಫ್ರಾಡ್ ವ್ಯಕ್ತಿಗಳು ನಮ್ಮ ಯಾರಪ್ಪ ಮಿಸ್ಟರ್ ಸದ್ಗುರು ಇಂಥವರು ಸೇವ್ ಸಾಯಿಲ್ ಆ ಸಾಯಿಲ್ ಈ ಸಾಯಿಲ್ ಅಂತ ಎಲ್ಲ ಅಭಿಯಾನ ನಡೆಸ್ತಾ ಇದ್ದಾರೆ. ಅದರ ಬದಲಾಗಿ ಸ್ಟಾಪ್ ದೀಸ್ ಬ್ಯಾನರ್ಸ್ ಅನ್ನುವಂಥ ಅಭಿಯಾನವನ್ನು ನಡೆಸಿದ್ರೆ ಇಷ್ಟೊತ್ತಿಗೆ ಎಕೋ ಫ್ರೆಂಡ್ಲಿನೆಸ್, ಸಾಯಿಲ್ ಫರ್ಟಿಲಿಟಿ ಎಲ್ಲನೂ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ನೀವು ಸಾಯಿಲ್ಗೆ ಎಷ್ಟು ಬಯೋಡಿಗ್ರೇಡಬಲ್ ವೇಸ್ಟನ್ನು ಹಾಕ್ತಿರೋ ಅಷ್ಟು ಸಾಯಿಲ್ ಸದೃಢವಾಗುತ್ತೆ. ಅದೇ ನೀವು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಈ ರೀತಿಯ ಬ್ಯಾನರ್ಸ್ಗಳು ಊರೆಲ್ಲ ಹಾಕ್ತಿರಲ್ಲ ಆ ಥರದ ಬ್ಯಾನರ್ಸ್ಗಳನ್ನು ನೀವು ಹಾಕ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಸಹ ನಿಮ್ಮ ಭೂಮಿ ಅನ್ನುವಂಥದ್ದು ಫಲವತ್ತಾದ ಫಲವನ್ನು ನೀಡುವಂಥ ಸಾಧ್ಯತೆಯೇ ಇಲ್ಲ. ಓಕೆನಾ? ಇಷ್ಟು ಹೇಳ್ಬಿಟ್ಟು ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಜನಕ್ಕೆ ಶೇರ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ವಿಡಿಯೋದಲ್ಲೇ ನನ್ನ ಮುಖನೂ ಇಲ್ಲ. ಯಾಕೆ ಮುಖ ಇಲ್ಲ ಅಂದರೆ ನನಗೆ ಈ ವಿಡಿಯೋದಲ್ಲಿ ಮುಖದಕ್ಕಿಂತ ಇಂಪಾರ್ಟೆಂಟು ಮೆಸೇಜ್, ಜನಕ್ಕೆ ತಲುಪಬೇಕು. ಆ ಕಾರಣದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ನಮಸ್ಕಾರ.